ತೆಗಿತಾರ. ಇವ್ರ ಜೀವನ ಬಗ್ಗೆ ಇವ್ರ ರಾಷ್ಟ್ರೀಯ ಪಾರ್ಟಿನ ಮ್ಯಾಗಿರೋರಿಗೆ ಮರ್ಯಾದೆಯನ್ನು ಬುದ್ಧಿ ಇಲ್ಲ. ಅವ್ರು ಹೇಳ್ತಾರೆ ವಿಷಕಲ್ಲಿ, ಇವ್ರು ಹೇಳ್ತಾರೆ ನಾಗಕಲ್ಲಿ. ಇದು ಏನು ಇದು? ಶಿವಕುಮಾರ್ ಹೇಳೋದು ಸತ್ಯ, ರಮೇಶ್ ಹೇಳೋದು ಸತ್ಯ. ಶಿವೆ ಎನ್ಕ್ವೈರಿಯಾಗಿ ಜನಕ್ಕೆ ಹೇಳ್ತಾರೆ ಕುಂದರ ನಾಡಿದ್ರು ಬಸವಣ್ಣನಿಗೆ, ಬಸವಣ್ಣ ಜನರಿಗೆ, ಸೂಫಿ ಸಂತರಿಗೆ ಜನ್ಮ ಕೊಟ್ಟು ಮತದಾರ ಬಾಂಧವರೇ ಕೈಗೂಡಿ ಹೇಳ್ತೀನಿ, ಮರ್ಯಾದೆ ಉಳಿಸ್ರಿ, ಸಂಸ್ಕೃತಿ ಉಳಿಸ್ಬಿಡ್ರಿ. ಇವ್ರನ್ನ ಹೊರಗಾಕಿ ಇವತ್ತು ಜನತಾದವ ಬೇಲ್ದಾಗೂ ಇಲ್ಲ ಜೈಲ್ದಾಗೂ ಇಲ್ಲ. ಒಂದು ರೂಪಾಯಿ ತಿಂದಿದೆ ಅಂತ ತುಡುಗ್ ಮಾಡಿದ್ರು. ಈಗ ನೋಡ್ರಿ ನಾವು ಕಾಣಕ್ಕೆ ಹೀರೋ ಇದ್ದಾಗಿದ್ದೀವಿ. ಐ&ಬಿ ಮಿನಿಸ್ಟರ್ ಆಗಿದ್ದೆ ನಾವು. ಪರಸತಿ ಪರದಾನ ಪರದೇಶ ಮಧ್ಯ ಯಾವುದೂ ಇಲ್ಲ. ಸೂಫಿ ಸಂತರ ಸನ್ನಿಧಿಯಲ್ಲಿ ದಾಸವಾದ ಮಠದ ಕಾಳುಗಳು ಇನ್ನೂ ನಮ್ಮ ದೇಹದಾಗದವ. ಸಂಪರ್ಕದಲ್ಲಿ ಅನೇಕ ಜನ ಇದ್ದಾರೆ. ಸ್ಥಳೀಯವಾಗಿ ನಮಗೇನು ಅಭ್ಯರ್ಥಿಗಳು ಕೊರತೆ ಇಲ್ಲ, ಇದ್ದಾರೆ ಇದ್ದಾರೆ. ಇಲ್ಲಿ ರೂರಲ್ಲಿ ನೋಡಿ ಶಂಕರಗೌಡರು ಅವರು ಇನ್ನು ಇಬ್ಬರು ಬಂದಾರೆ. ಇದು ಹೇಗೆ ಚುನಾವಣೆ ಹತ್ತಿರ ಬರ್ತಾ ಇದೆ ಮತ್ತು ನಮ್ಮ ಸಭೆಗಳಿಗೆ ಒಂದು ಜನ ಸೇರ್ತಿದ್ದಾರೆ. ಪಂಚರತ್ನ ಯಾತ್ರೆ ರಾತ್ರಿ 1 ಗಂಟೆ 2 ಗಂಟೆ ಹಳ್ಳ್ಯಾಗ ಹೋದ್ರೆ ಶಿವರಾತ್ರಿ ಥರ ಬರ್ಮಾಡ್ಕೊತಿದ್ದಾರೆ ಹೆಣ್ಮಕ್ಕಳು. 1 ಗಂಟೆಗೆ ನಾನು ಅಧ್ಯಕ್ಷನಾಗಿದ್ದ ಡಿಕ್ಲೇರ್ ಮಾಡಿದ್ದೆ. ಇನ್ಮೇಲೆ ಬಂದ ಜನಕ್ಕೆ ಭಾಷಣನೇ ಹೊರತು ಬಂದ ಜನಕ್ಕೆ ಭಾಷಣ ಇಲ್ಲ ಅಂತ ಅದನ್ನು ಈ ಪಂಚರತ್ನ ಯಾತ್ರೆ ಸಾಬೀತು ಮಾಡ್ಯದ. ಒಂದು ಅಸೆಂಬ್ಲಿ ಕಾಸ್ಟ್ಯೂದಾಗ 30 ಹಳ್ಳಿ 40 ಹಳ್ಳಿ ಕವರ್ ಮಾಡ್ತದ.